ಆಮೇಲೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಎಷ್ಟು ಅಂತ ಹೇಳಿಲ್ಲ, ಬದ್ಧ ವೆಚ್ಚಗಳು ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಕಮಿಟೆಡ್ ಎಕ್ಸ್ಪೆಂಡಿಚರ್ ಅನ್ನೋದು ಕಳೆದ ಸಾರಿ 92% ಇದೆ ಅಂತ ಹೇಳಿದ್ವಿ, ಈ ವರ್ಷ ಎಷ್ಟಾಗಿದೆ ಅಂತ ಹೇಳಿಲ್ಲ. ಕಮಿಟೆಡ್ ಎಕ್ಸ್ಪೆಂಡಿಚರು ಜಾಸ್ತಿ ಆಯ್ತಾ ಸಾಲ ಕೂಡ ಜಾಸ್ತಿ ಮಾಡಬೇಕಾಗುತ್ತೆ. ಕಮಿಟೆಡ್ ಎಕ್ಸ್ಪೆಂಡಿಚರ್ ಕಡಿಮೆ ಆಯ್ತಾ ನಿಮಗೆ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ಗೆ ದುಡ್ಡು ಸಿಗುತ್ತೆ. ಕಮಿಟೆಡ್ ಎಕ್ಸ್ಪೆಂಡಿಚರ್ ಹೆಚ್ಚಾದ್ರೆ 92% ಆಗ್ಬಿಟ್ರೆ ಟೋಟಲ್ ರೆವಿನ್ಯೂ ಕಲೆಕ್ಷನ್ ನಲ್ಲಿ ನೋಡಿ ಅದು 8% ಆಯ್ತು. ನಮ್ಮ ಕಾಲದಲ್ಲಿ 73-74% ಇತ್ತು ಕಮಿಟೆಡ್ ಎಕ್ಸ್ಪೆಂಡಿಚರ್. ಇವ್ರ ಕಾಲದಲ್ಲಿ 92%. ಈ ಸಾರಿ ಹೇಳೇ ಇಲ್ಲ ಎಷ್ಟು ಪರ್ಸೆಂಟ್ ಆಗಿದೆ ಅಂತ. ನಾನು ನೋಡಿದೆ ಮಿಡ್ ಟರ್ಮ್ ಅದು ಎಷ್ಟು ಹೇಳಿದ್ದಾರೆ ಅಂದ್ರೆ 93ನಾ ಇಲ್ಲ, ನಾನು ನೋಡಿದಾಗ ಇರ್ಲಿಲ್ಲ ಅದು. ಸೊ ಅದನ್ನು ಕಡಿಮೆ ಮಾಡಲಿಕ್ಕೆ ಯಾವ ಪ್ರಯತ್ನನೂ ಕೂಡ ಮಾಡಿಲ್ಲ ಇವರು. ಕಮಿಟೆಡ್ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಲಿಕ್ಕೆ ಯಾವ ಪ್ರಯತ್ನನೂ ಕೂಡ ಮಾಡಿಲ್ಲ. ಆಮೇಲೆ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ನೆಲ್ಲ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲೂ ಕೂಡ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡ್ತೀವಿ ಅಂತ ಇದು ಮಾಡಿಲ್ಲ. ತೆರಿಗೆ ಯಾಕೆ ಜಾಸ್ತಿ ಬಂದಿದೆ ಅಂತಂದ್ರೆ GST ಹೊಸದಾಗಿ ಹಾಕ್ಬಿಟ್ರು ಮಜ್ಜಿಗೆ ಮೇಲೆ, ಮೊಸರು ಮೇಲೆ, ಅಕ್ಕಿ ಮೇಲೆ, ಗೋಧಿ ಮೇಲೆ, ಪೆನ್ ಮೇಲೆ, ಪೆನ್ಸಿಲ್ ಮೇಲೆ, ನೋಟ್ಬುಕ್ ಮೇಲೆ, ಮಂಡಕ್ಕಿ ಮೇಲೆ ಎಲ್ಲ ತೆರಿಗೆ ಹಾಕ್ಬಿಟ್ರು ಹೊಸದಾಗಿ. 0% ಇತ್ತು ಅದಕ್ಕೆ, 0% ಈಗ ಎಷ್ಟಿದೆ? 5% ಇಂದ 18% ಇದೆ. 0% ಇದ್ದಂಥ ವಸ್ತುಗಳ ಮೇಲೆ, ಸಾಮಾನ್ಯ ಜನ ಬಡವರು ಉಪಯೋಗಿಸ್ತಕ್ಕಂಥ ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕಿದ್ರಿಂದ ಇವರಿಗೆ ಜಾಸ್ತಿ ಆಗಿದೆ. ಅಂದ್ರೆ ಸುಲಿಗೆ ಇವರು ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆ ಜಾಸ್ತಿ ಮಾಡಿರೋದ್ರಿಂದ, ಬೇರೆ ಬೇರೆ ಪದಾರ್ಥಗಳ ಮೇಲೆ ತೆರಿಗೆಗಳು ಜಾಸ್ತಿ ಮಾಡಿರೋದ್ರಿಂದ ತೆರಿಗೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ತೋರಿಸ್ತಾರೆ. ಬಟ್ ಇವೆಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಯ್ತದೆ, ನಮಗೇನು ಬರ್ತದೆ? ಜಾಸ್ತಿ ತೆರಿಗೆ ಮಾಡೋದು, ಹೆಚ್ಚು ಮಾಡೋದು ಎಲ್ಲ ಕೂಡ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ನಾವು ಬರೋದು ಬರೀ 50,000 ಕೋಟಿ, 287, 50,287 ಕೋಟಿ ಅಷ್ಟೇ ಮುಂದಿನ ವರ್ಷಕ್ಕೆ ಬರೋದು. 4,72,000 ಕೋಟಿ ತೆರಿಗೆ ವಸೂಲಾದರೆ ನಮಗೆ ಕೊಡೋದು ಕೇಂದ್ರ ಸರ್ಕಾರ 50,287 ಕೋಟಿ. ಸೊ ಈ ರೀತಿಯಾಗಿ ಕೇಂದ್ರ ಸರ್ಕಾರ ನಮ್ಮನ್ನ ಇಲ್ಲ ಅದು ಕನ್ಫ್ಯೂಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸಾಲ ಹೇಳಿದೆ ನಾನು ಆಗಲೇ ಹೇಳ್ಬಿಟ್ಟಿದ್ದೇನೆ. ಸೊ ಅದರಿಂದ ಇದು ಒಂದು ಸಾಲದ ಸುಳಿಗೆ ಸಿಕ್ಕಿರ್ತಕ್ಕಂಥ ಇವರ ಕೆಟ್ಟ ಆರ್ಥಿಕ ನೀತಿಯಿಂದ ಸಾಲದ ಸುಳಿಗೆ ಸಿಕ್ಕಿರ್ತಕ್ಕಂಥ ರಾಜ್ಯ ಮಾಡಿದ್ದಾರೆ. ಬಡ್ಡಿ 34,000 ಕೋಟಿ ಕೊಡೋ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಇಂಟ್ರೆಸ್ಟ್ ಪೇಮೆಂಟ್ ಪ್ರತಿ ವರ್ಷ ಅಸಲು ಹೋದ ವರ್ಷ 14,000 ಕೋಟಿ ಇತ್ತು, ಇದರಲ್ಲಿಲ್ಲ 14,000 ಕೋಟಿ ಇತ್ತು ಹೋದ ವರ್ಷ. ಈ ವರ್ಷ ಇನ್ನೂ ಜಾಸ್ತಿ ಆಗಿರ್ತದೆ ರೀಪೇಮೆಂಟ್. ಒಟ್ಟು ಅಸಲು ಮತ್ತು ಬಡ್ಡಿ 42,000 ಕೋಟಿ ಇತ್ತು ಈ ವರ್ಷ 22-23. ಈಗ ಬಡ್ಡಿನೇ 34,000 ಆಗಿರೋದ್ರಿಂದ, ಸೊ ಅದು 14,000 ಅಂತ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ಸ್ 14,000 ಕ್ರೋರ್ಸ್ ಪ್ರಿನ್ಸಿಪಾಲ್ ಪೇಮೆಂಟ್ ರೀಪೇಮೆಂಟ್ ಅಂತ ಅಂದ್ಕೊಂಡ್ರು 48,000 ಕೋಟಿ ಆಯ್ತು. ಒಟ್ಟು ವಸೂಲು ಮತ್ತು ಬಡ್ಡಿ ರೀಪೇಮೆಂಟು 48,000 ಕೋಟಿ. ಸೊ ರಾಜ್ಯನ ಆರ್ಥಿಕವಾಗಿ ದಿವಾಳಿ ಮಾಡಿಟ್ಟಿದ್ದಾರೆ. ರಾಜ್ಯನ ಸಾಲದ ಸುಳಿಗೆ ಶಿಕ್ಷಿಸಿದ್ದಾರೆ. ಇಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಕೂಡ ನೋಡಿ ಎಷ್ಟಾಗಿದೆ ಅಂತಂದ್ರೆ, ನೀವು ನೋಡಿ ಇದನ್ನು ನೋಡಿ, ರಾಜಸ್ವ ವೆಚ್ಚ ಇದು 22,25,507 ಕೋಟಿ, ಬಂಡವಾಳ ವೆಚ್ಚ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ 61,234 ಕೋಟಿ. ಎರಡು ಸೇರಿಸಿ ಸಾಲ ಮರುಪಾವತಿಯಲ್ಲಿ 22,000 ಅಂತ ಇದೆ. ಅಲ್ಲಿ ನಾನು ಇದರಲ್ಲಿ ನೋಡಿದಾಗೆ ಮೀಡಿಯಂ ಟರ್ಮ್ ಇದರಲ್ಲಿ 34,000 ಕೋಟಿ ಇದೆ. ಸೊ ಒಟ್ಟು ಬಜೆಟ್ ಗಾತ್ರ 3,09,281 ಕೋಟಿ. ಸೊ ಈ ಬಜೆಟ್ ಇದೆಯಲ್ಲ, ಇದರಿಂದ ಜನರ ಸಮಸ್ಯೆಗಳು ಬಗೆಹರಿಯಲ್ಲ. ಯಾಕಂದ್ರೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು. ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು. ಆದಾಯ ಎಲ್ಲೂ ಕೂಡ ದುಪ್ಪಟ್ಟು ಮಾಡಲಿಕ್ಕೆ ಬೇಕಾದಂತ ಕಾರ್ಯಕ್ರಮಗಳನ್ನ ಮಾಡಿಲ್ಲ. ರೈತರ ಸಾಲ ಜಾಸ್ತಿ ಆದ್ರೆ ದುಪ್ಪಟ್ಟು ಹೆಂಗಾಗ್ತದೆ? ರೈತರು ವ್ಯವಸಾಯಕ್ಕೆ ಖರ್ಚು ಮಾಡ್ತಕ್ಕಂಥ ಹಣ ಜಾಸ್ತಿ ಆದ್ರೆ, ಯಾಕಂದ್ರೆ ನಿಮಗೆ ಗೊಬ್ಬರದ ಸಬ್ಸಿಡಿ ಇದೆಯಲ್ಲ, ಈ ವರ್ಷ ಕೇಂದ್ರ ಸರ್ಕಾರದವರು 50,000 ಕೋಟಿ ಕಡಿಮೆ ಮಾಡಿಬಿಟ್ಟಿದ್ದಾರೆ ಸಬ್ಸಿಡಿನ. 50,000 ಕೋಟಿ ಕಡಿಮೆ ಮಾಡದೆ ಅಂತಂದ್ರೆ ರಸಗೊಬ್ಬರದ ಬೆಲೆ ಜಾಸ್ತಿ ಆಗ್ತದೆ. ರಸಗೊಬ್ಬರದ ಬೆಲೆ ಜಾಸ್ತಿ ಆದ್ರೆ ರೈತರ ಆದಾಯ, ರೈತರಿಗೆ ಜಾಸ್ತಿ ಖರ್ಚಾಗ್ತದೆ. ಅದರಿಂದ ದುಪ್ಪಟ್ಟಾಗ ಅದು ಕನಸಾಗೆ ಉಳ್ಕೊಬಿಡ್ತದೆ. 22 ಒಳಗಡೆ ಮಾಡ್ತೀವಿ ಅಂತ ಹೇಳಿದ್ರು, ದುಪ್ಪಟ್ಟು ಮಾಡ್ತೀವಿ 2022ಕ್ಕೆ. ಆ ಬಗ್ಗೆ ಏನು ಕಾರ್ಯಕ್ರಮ ಇಲ್ಲ. ನಿಮಗೆ ಇನ್ಫ್ಲೇಷನ್ ಎಷ್ಟಿದೆ? ಪ್ರತಿ ವರ್ಷ ಇನ್ಫ್ಲೇಷನ್ ಎಷ್ಟಿದೆ ಗೊತ್ತಾ? 6.5 ಇನ್ಫ್ಲೇಷನ್ ಇದೆ. ಇದೆ. ನೀವು ಅದು ಕಳೆದ್ರೆ ಎಷ್ಟಾಗ್ತದೆ? ಅವರೇಜ್ 6.2, 6% ಅಂತ ಇಟ್ಕೊಳ್ಳಿ. ಅವರೇಜ್ 5 ವರ್ಷದಲ್ಲಿ 6% ಇನ್ಫ್ಲೇಷನ್ ಇದೆ. ಆ ಇನ್ಫ್ಲೇಷನ್ ತೆಗೆದಾಕಿದ್ರೆ ಸೊ ಇನ್ಫ್ಲೇಷನ್ ನಿಯಂತ್ರಣ ಮಾಡಕ್ ಹೋಗಿಲ್ಲ ಕೇಂದ್ರ ಸರ್ಕಾರದವರು. ಇನ್ಫ್ಲೇಷನ್ ಈವನ್ ಟುಡೇ 6% ಅವರೇಜ್ ಇದೆ, 6.02 ಅವರೇಜ್ ಇದೆ. ಅದನ್ನ ಲೆಕ್ಕ ಹಾಕಿದ್ರೆ ನಿಮ್ಮ ತಲಾ ಆದಾಯ ಕಡಿಮೆ ಆಗಿದೆ. ಅದು ಪ್ರತಿ ವರ್ಷ ಹೆಚ್ಚಾಗಲೇಬೇಕು ತಲಾ ಆದಾಯ. ಬಟ್ ಇಟ್ ಈಸ್ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಇನ್ಫ್ಲೇಷನ್ ರೇಟ್. ಅನ್ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಆಗಿದೆ, ಡೆಫಿನೆಟ್ ಆಗಿ ಜಾಸ್ತಿ ಆಗಿದೆ. ಹೌದು, ಶ್ರೀಮಂತರ ಸಾಲ. ಅವನ್ ಯಾವ ಸೂರ್ಯ, ತೇಜಸ್ವಿ ಸೂರ್ಯ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಇತ್ತೀಚೆಗೆ MP. ರೈತರ ಸಾಲ ಮನ್ನಾ ಮಾಡಿದ್ರೆ ಏನು ಉಪಯೋಗ ಆಗಲ್ಲ. ಆದ್ರೆ ಬಂಡವಾಳಶಾಹಿಗಳು ಅವ್ರ ಸಾಲ 12 ಲಕ್ಷಕ್ಕೂ ಹೆಚ್ಚು ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಈಗ ನರೇಂದ್ರ ಮೋದಿ ಅವರು ಬಂದ ಮೇಲೆ. ಅದನ್ನು ಮಾಡಿದ್ರೆ ದೇಶ ಉದ್ಧಾರ ಆಯ್ತದ ಅಂತ ಅವ್ರು. ರೈತರು ಸಾಲ ಮನ್ನಾ ಮಾಡಿದ್ರೆ ಉದ್ಧಾರ ಆಗಲ್ಲ. ಒಂದ್ಸಾರಿ ಉಗ್ರಪ್ಪ ಕೇಳಿದ್ದ ಯಡಿಯೂರಪ್ಪನಿಗೆ, ರೈತರು ಸಾಲ ಮನ್ನಾ ಮಾಡ್ರಿ ಅಂತಂದ್ರೆ ಯಡಿಯೂರಪ್ಪ ಏನ್ರಿ ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮೆಷಿನ್ ಇದೆಯೇನ್ರಿ, ಎಲ್ಲಿಂದ ಮಾಡೋಕ್ಕಾಗತ್ತೆ ಅಂತ ಹೇಳಿ 2009 ಕೌನ್ಸಿಲ್ ನಲ್ಲಿ ಇಟ್ ಈಸ್ ಆನ್ ರೆಕಾರ್ಡ್ ಈವನ್ ಟುಡೇ. ಸೊ ಹಂಗೆ ಇವರ ಧೋರಣೆ ಬಡವರ ಪರವಾಗಿ, ಸಾಮಾನ್ಯ ಜನರ ಪರವಾಗಿ, ರೈತರ ಪರವಾಗಿ ಇಲ್ಲ. ಇವ್ರದ್ದು ಶ್ರೀಮಂತರು ಮತ್ತೆ ಬಂಡವಾಳಶಾಹಿಗಳ ಪರವಾಗಿರ್ತಕ್ಕಂಥದ್ದು ಧೋರಣೆ. ಹಾಗಾಗಿ ಇದು ಜನಸಾಮಾನ್ಯರ ವಿರೋಧಿ ಬಜೆಟು, ಬಡವರ ವಿರೋಧಿ ಬಜೆಟು, ರೈತರ ವಿರೋಧಿ ಬಜೆಟು, ಮತ್ತೆ ರಾಜ್ಯವನ್ನು ಸಾಲದ ಸುಳಿಗೆ ಶಿಕ್ಷಿರ್ತಕ್ಕಂಥ ಬಜೆಟ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮದಿ.